हनुमंतगौड़ भीमनगौड़ पाटील लोकसभा माजी सदस्य हनुमंतगौड़ भीमनगौड़ पाटील मूलत बागलकोटे वृत्ल शिक्षक विविध तालूकू सेर राजकीय क्षेत्र अनेक जनपर कल सहकारी क्षेत्र नूलिन गिरणी मंडली अध्यक्षर बेरे बेरे कार्यक्रम तुड़को समाज सेवेद 84 बागलकोटे लोकसभा क्षेत्र चुनायितर सामान्य बड़वर मध्य परिणामकारी कल गौरव के पात्र उल्लेखी संताप सूचने सहमतवान सरकार परवा सहमतवान व्यक्तपड़ी ओब हिरीय राजकारणी कड़ेक अनुभव यह राज्य उल्लेखते चंद्रशेखर पाटील श्रेष्ठ साहिति कवि नाटककार संपादक संघटने ಅವರು ಬರೆದಿರುವಂತ ಅನೇಕ ನಾಟಕಗಳು ಸಾಹಿತ್ಯಗಳು ಮತ್ತು ಕಲೆಗೆ ಸಂಬಂಧಪಟ್ಟಂತ ವಿಚಾರಗಳು ಗೋಕಾಕ್ ಚಳವಳಿಯಲ್ಲಿ ಅವರು ಇಡಿ ಸಾಹಿತ್ಯ ಲೋಕವನ್ನೇ ಕರೆದುಕೊಂಡು ಆ ಚಳವಳಿಯಲ್ಲಿ ಧುಮುಕಿರುವಂತದ್ದು ಚಂಪಾ ಅನ್ನುವ ಹೆಸರಿನ ಮೂಲಕ ಇಡಿ ಕರ್ನಾಟಕದ ಸಾಹಿತ್ಯ ಲೋಕಕ್ಕೆ ಸಾರಸ್ವತ ಲೋಕಕ್ಕೆ ಅವರ ಪರಿಚಯ ಆಗಿರುವಂತದ್ದು ಜೆಪಿ ಆಂದೋಲನದಲ್ಲಿ ಅವರು ಜಲಿಸಿರುವಂತದ್ದು ಅದಕ್ಕಿಂತ ಹೆಚ್ಚಾಗಿರುವುದೇನೆಂದರೆ ಚಂಪಾ ಎಲ್ಲ ಸಾಹಿತಿಗಳು ವಿಮರ್ಶಕರು ಚಿಂತಕರು ಲೇಖಕರು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಚಂಪಾ ತನ್ನದೇ ಆದ ಹೇಳಿಕೆ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆತಾ ಇರುವುದನ್ನು ಕೂಡ ನಾವೆಲ್ಲ ಕಂಡಿದ್ದೆವು ಅವರ ಅನೇಕ ನಾಟಕಗಳು ಮತ್ತು ಕವನಗಳು ಅವರ ಸಾಹಿತ್ಯಗಳು ಕೂಡ ಸಮಾಜಕ್ಕೆ ಬಹುದೊಡ್ಡ ಕೃತಿಗಳಾಗಿ ಮೂಡಿಬಂದಿದೆ ಅವರು ತನ್ನದೇ ಆದಂತ ಶಕ್ತಿಯನ್ನ ಸಾಮರ್ಥ್ಯವನ್ನ ಸಾಹಿತ್ಯ ಲೋಕದಲ್ಲಿ ಪಡೆದುಕೊಂಡಿದ್ದರು ಅನೇಕ ಪ್ರಶಸ್ತಿಗಳು ಕೂಡ ಅವರು ಬಂದಿದೆ ಇವತ್ತು ಕೂಡ ಕನ್ನಡದ ಬಗ್ಗೆ ಬಹಳ ಗಟ್ಟಿಯಾಗಿ ನಿನ್ನ ಮನೆವರೆಗೂ ಕೂಡ ಮಾತಾಡಿರುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಚಂಪಾ ನಮ್ಮ ಮುಂದೆ ಎದ್ದು ಕಾಣುವಂತ ವ್ಯಕ್ತಿತ್ವ ಕನ್ನಡದ ಪರದ ನೈಜ ಹೋರಾಟಗಾರನನ್ನ ಕಳೆದುಕೊಂಡಂತ ಅನುಭವ ಕರ್ನಾಟಕ ರಾಜ್ಯಕ್ಕಾಗಿದೆ ಅನ್ನೋದಕ್ಕೆ ಅನ್ನೋದನ್ನ ಉಲ್ಲೇಖ ಮಾಡಿ ಅವರ ಸಂತಾಪ ಸೂಚನೆಗೆ ನಾನು ಸಹಮತವನ್ನ ದಾಖಲಿಸುತ್ತೇನೆ ಆರನೇ ಉಲ್ಲೇಖದಲ್ಲಿ ತಾವು ಇಬ್ರಾಹಿಂ ಸುತಾರ ಅವರ ಬಗ್ಗೆ ಮಾತನಾಡಿದಿರಿ ಕನ್ನಡದ ಕಬೀರಂದೇ ಕಾತರಾಗಿರುವ ಸುತಾರ ಅವರ ನಿಧನ ಒಂದಷ್ಟಿನಲ್ಲಿ ತುಂಬಾ ಸಂಕಟಗಳಕಾರಿ ಅವರ ಬಾಗಲಕೋಟೆಯಲ್ಲಿ ಅವರ ಜನನ ಅವರು ವೃತ್ತಿಯಲ್ಲಿ ನೇಕಾರರಾಗಿದ್ದು ಬಡಗಿತನ ಕುಟುಂಬದಲ್ಲಿ ಹುಟ್ಟಿ ಬಂದಿರುವಂತದ್ದು ಅವರ ಆಶ್ಚರ್ಯ ಅಂದ್ರೆ ಅವರು ಈ ಸಮಾಜದ ಎಲ್ಲ ವರ್ಗಗಳ ಜನರ ಪ್ರತಿನಿಧಿಯಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತಿರುವುದನ್ನ ನಾನು ಕಂಡಿದ್ದೆ ಅವರಿಗೆ ಕುರಾನ್ ಬಗ್ಗೆ ಎಷ್ಟು ಅಧ್ಯಯನ ಇತ್ತು ಭಗವದ್ಗೀತೆ ಬಗ್ಗೆ ಎಷ್ಟೇ ಅಧ್ಯಯನ ಇತ್ತು ಪ್ರತಿ ಜಾತಿವಾರು ಸಮಾಜದಲ್ಲಿರುವ ಎಲ್ಲ ಧರ್ಮದ ಜಾತಿವಾರು ವಿಚಾರಗಳನ್ನು ಕಂಡು ಉಲ್ಲೇಖವನ್ನು ಮಾಡ್ತಾ ಇದ್ರು ಬ್ರಾಹ್ಮಣ್ಯ ಅಂತ ನಾವು ಯಾಕೆ ಕರೀತೇವೆ ಮತ್ತು ಹೇಗೆ ಕರೀತೇವೆ ಅನ್ನೋದಕ್ಕೆ ಅವರದೇ ಆದಂತ ಉಲ್ಲೇಖಗಳನ್ನು ನೋಡಿದಾಗ ನಮಗೆ ದಿಗ್ಭ್ರಮೆ ಆಗುವಷ್ಟು ಮಟ್ಟಿಗೆ ಅವರ ಅನುಭವವನ್ನು ಹೊಂದಿದ್ರು ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಅವರು ನಮ್ಮ ಕಣ್ಮುಂದೆ ಕಾಣ್ತಾರೆ ಅವರ ಅನೇಕ ಭಜನೆಗಳು ಸಾಹಿತ್ಯಗಳು ಧಾರ್ಮಿಕ ಪ್ರವಚನಗಳು ಎಲ್ಲ ಧರ್ಮದ ಬಗ್ಗೆ ಅವರಿಗೆ ಇರುವಂತ ಆಳವಾದಂತ ಅಧ್ಯಯನ ಇವೆಲ್ಲವೂ ಕೂಡ ಸಮಾಜಕ್ಕೆ ಬಹುದೊಡ್ಡ ಸಂದೇಶವನ್ನು ಕೊಡ್ತದೆ ಅಂತ ನಾವು ಅಂದ್ಕೊಂಡವರು ಜನಪದ ಲೋಕದ ಬಗ್ಗೆ ಅವರು ಕೊಟ್ಟಿರುವಂತ ಸೇವೆ ಸಾಹಿತ್ಯ ಲೋಕ ಮತ್ತು ಬೇರೆ ಬೇರೆ ಆಧ್ಯಾತ್ಮಿಕ ಲೋಕದಲ್ಲಿ ಅವರ ಚಟುವಟಿಕೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಅವರ ಅಭಿಮಾನಿಗಳು ನೆರೆದಿರುವಂತದ್ದು ಅವರಿಗೆ ಸಿಕ್ಕಿರುವಂತ ಪದ್ಮಶ್ರೀ ಪ್ರಶಸ್ತಿ ಇವೆಲ್ಲವೂ ಕೂಡ ಅತ್ಯಂತ ಒಂದು ಶ್ರೇಷ್ಠವಾದಂತ ಕೊಡುಗೆ ಅಂತ ನಾವು ಅಂದ್ಕೊಂಡಿದ್ದು ಭಾವೈಕ್ಯತೆಯ ಒಬ್ಬ ಶ್ರೇಷ್ಠ ಸಂತನನ್ನ ಕಳೆದುಕೊಂಡಂತ ಅನುಭವಗಳು ನಮಗಾಗಿದೆ ಅವರಿಗೆ ಪದ್ಮಶ್ರೀ ಸಿಕ್ಕಿರುವಂತದ್ದು ನಾನಿಲ್ಲಿ ಉಲ್ಲೇಖ ಮಾಡಬೇಕು ಅನೇಕ ಸಾರಿ ಒಬ್ಬ ಮನುಷ್ಯ ಇಷ್ಟನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವ ಇಷ್ಟೊಂದು ಅನುಭವವನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯವ ಅಂತ ನಮಗನ್ಸುತ್ತೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ವ್ಯವಸ್ಥೆಯಲ್ಲಿ ಬುದ್ಧಿ ಹೇಳುವವರ ಸಂಖ್ಯೆ ಹೆಚ್ಚಾಗಬೇಕು ಅಂತ ನಾವು ಅಂದ್ಕೊಂಡಿರುವಂಥ ದಿನಗಳಿವು ಸಮಾಜದ ತಪ್ಪುಗಳನ್ನು ಓರೆಕೋರೆಗಳನ್ನು ತಿದ್ದಿ ನೀವೆಲ್ಲ ಮಾಡ್ತಾ ಇರೋದು ಸರಿಯಲ್ಲ ಇದು ನೈಜವಾದ ದಾರಿ ಅಂತ ಬುದ್ಧಿ ಹೇಳಬೇಕಾದವರ ಸಂಖ್ಯೆ ಹೆಚ್ಚಿರುವ ದಿನಗಳಲ್ಲಿ ನಮ್ಮ ಹಿರಿಯ ಇಬ್ರಾಹಿಂ ಸುತಾರ್ ಅವರು ನಮ್ಮ ನಗಲಿದ್ದು ನೋವಿನ ಸಂಗತಿ ಅನ್ನೋದನ್ನು ಉಲ್ಲೇಖ ಮಾಡಿ ಅವರ ಆತ್ಮಕ್ಕೆ ಪರಮಾತ್ಮ ಜಲಶಾಂತಿ ಕರುಣಿಸಲಿ ಅನ್ನುವಂಥ ತಮ್ಮ ಅಭಿಪ್ರಾಯಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತೇವೆ ಬಸವಲಿಂಗಯ್ಯ ಹಿರೇಮಠ ಶ್ರೇಷ್ಠ ಜಾನಪದ ಕಲಾವಿದರಲ್ಲಿ ಒಬ್ಬರಾಗಿರುವಂಥ ಬಸವಲಿಂಗಯ್ಯ ಹಿರೇಮಠ ಅವರು ನಿಧನರಾಗಿದ್ದಾರೆ ನಿನಾಸಂ ಶಿಕ್ಷಣ ಸಂಸ್ಥೆಯ ಮೂಲಕ ಅವರು ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಮತ್ತು ನಾಟಕ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸಗಳನ್ನು ಮಾಡಿದವರು ದೊಡ್ಡಾಟ ಸಣ್ಣಾಟ ಪಾರಿಜಾತ ನಾಟಕಗಳನ್ನು ಆಡಿರುವಂಥ ಅವರ ಪ್ರತಿಭೆ ಕೃಷ್ಣ ಪಾರಿಜಾತ ನಾಟಕವನ್ನು 3 ಗಂಟೆಗಳ ಕಾಲ ಪ್ರೇಕ್ಷಕರಿಗೆ ಮನಮುಟ್ಟುವಂತೆ ಅವರು ಪ್ರದರ್ಶನ ಮಾಡಿರುವಂಥ ರೀತಿ ಅವರ ಕಂಚಿನ ಕಂಠದ ಹಾಡುಗಾರಿಕೆ ದೇಶ ವಿದೇಶಗಳಲ್ಲಿ ಅವರ ಪರ್ಯಟನೆ ಮತ್ತು ಅವರ ಪರಿಶ್ರಮ ಮತ್ತು ಅವರ ತಿರುಗಾಟ ಇವೆಲ್ಲವೂ ಕೂಡ ದಾಖಲು ಮಾಡಿದ್ದೀರಿ ಅವರ ಸಂತಾಪ ಸೂಚನೆಗೆ ನನ್ನ ಸರ್ಕಾರದ ಪರವಾದ ಸಹಮತವನ್ನು ವ್ಯಕ್ತಪಡಿಸ್ತೇವೆ ಮಹಾದೇವ ಬುದೋ ಹೇಳಿಪ್ಪ ಹಿರಿಯ ಜನಪದ ಕಲಾವಿದರು
ಪರಿಸರ ಸಂರಕ್ಷಣೆಗೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಈ ಕುಣಬಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿರುವಂಥದ್ದು ಅನೇಕ ಹಾಡುಗಳನ್ನು ರಚನೆ ಮಾಡಿದ್ದು ಪರಿಸರದ ಬಗ್ಗೆ ಅವರಿಗಿರುವಂಥ ಕಾಳಜಿ ಮತ್ತು ಅಪಾರವಾದ ಅನುಭವ ಅವರು ಈ ನಾವು ಈ ಒಣಗಿದ ಎಲೆಗಳನ್ನು ಅಂದರೆ ನಾವು ನಮ್ಮ ಭಾಷೆಗಳಲ್ಲಿ ಒಣ ತರಗೆಲೆಗಳು ಅಂತೇವೆ ಒಣ ದರಲೆ ಅಂತ ಹೇಳಿ ಕರಿತೇವೆ ನಾವು ಅದನ್ನು ಯಾಕೆ ಸುಡಬಾರದು ಅಂತ ಅವ್ರು ಹೇಳ್ತಾರೆ ಅಂದರೆ ಅದರಲ್ಲಿ ಕೆಲವು ಈ ಅತಿ ಸೂಕ್ಷ್ಮ ಜೀವಿಗಳಿರ್ತವೆ ಅದು ಉಣ್ಣೆ ಅಂತ ಹೇಳ್ತೇವೆ ನಾವು ಅಂತ ರೀತಿಯ ಸೂಕ್ಷ್ಮಾಣುಗಳು ಸೂಕ್ಷ್ಮ ಜೀವಿಗಳಿರ್ತವೆ ಉಂಬಳಗಳು ಅಂತ ಒಂದು ರೀತಿಯ ಹುಳುಗಳಿರ್ತವೆ ನಾವು ಆ ಎಲೆಯ ಒಣಗಿದ ತರಲೆಗಳನ್ನ ನಾವು ಸುಟ್ಟರೆ ಅವೆಲ್ಲವೂ ನಾಶ ಆಗುತ್ತೆ ಅಂತ ಅದು ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವರ ಒಟ್ಟು ಅವರ ಭಾವನೆ ಇಂಗಿತ ಹಾಗಾಗಿ ಅವರ ಮಹತ್ವಪೂರ್ಣವಾದಂತಹ ಸಂಶೋಧನೆ ಮತ್ತು ಪರಿಸರದ ಬಗ್ಗೆ ಅವರಿಗಿರುವಂತಹ ಕಾಳಜಿ ಒಂದು ಹಕ್ಕಿ ಹೇಗೆ ಕೂಗುತ್ತೆ ಮತ್ತು ಯಾವಾಗ ಕೂಗುತ್ತೆ ಆ ಕೂಗುವ ಸಂದರ್ಭದಲ್ಲಿ ಆ ಹಕ್ಕಿಯ ಆ ಸಣ್ಣ ಹಕ್ಕಿಯ ಮೈಬಣ್ಣ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಅಧ್ಯಯನ ಮಾಡಿ ಅವರು ಕೆಲವು ಲೇಖನಗಳನ್ನ ಪುಸ್ತಕಗಳನ್ನ ಬರೆದಿರುವಂತಹದ್ದು ಕೂಡ ದಾಖಲಾಗಿದೆ ಒಟ್ಟಾರೆ ಒಬ್ಬ ಅದ್ಭುತವಾದಂತಹ ಪರಿಸರವಾದಿಯನ್ನ ಒಬ್ಬ ಶ್ರೇಷ್ಠ ಬುಡಕಟ್ಟಿನ ಬಗ್ಗೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಜೋಯಿಡಾ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಗೌರವಕ್ಕೆ ಪಾತ್ರರಾದಂತ ಅತಿ ದೊಡ್ಡ ವ್ಯಕ್ತಿ ಅಂತ ಹೇಳಿ ಇವರನ್ನ ಕರೀತಾರೆ. ಆ ಉತ್ತರ ಕನ್ನಡದಲ್ಲಿರುವಂತಹ ಹವ್ಯಕರ ಭಾಷೆಗಳು ಬಹಳ ಗ್ರಾಮೀಣ ಭಾಷೆ ತುಂಬಾ ಸೊಗಡಿದೆ ಆ ಭಾಷೆಗೆ ಮತ್ತು ಹಾಲಕ್ಕಿ ಗೌಡ್ರು ಈ ಕುಣಬಿ ಜನಾಂಗ ಅಂತ ಹೇಳಿ ಕರೆಯುವ ಮತ್ತೊಂದು ವರ್ಗಕ್ಕೆ ಅವರು ಕೊಟ್ಟಿರುವಂತ ಅವರದ್ದೇ ಆದಂತಹ ಅಧ್ಯಯನದ ಕೊಡುಗೆ ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಮಧ್ಯೆ ಇದ್ದೇವೆ. ಹಿರಿಯ ಜನಪದ ಕಲಾವಿದನೊಬ್ಬನನ್ನ ಪರಿಸರ ಸಂರಕ್ಷಣೆಯನ್ನು ಕಳೆದುಕೊಂಡಿದ್ದಕ್ಕೆ ನಾನು ತಮ್ಮ ಪ್ರಸ್ತಾಪಿತ ಸಂತಾಪಕ್ಕೆ ಸಹಮತವನ್ನ ವ್ಯಕ್ತಪಡಿಸುತ್ತೇನೆ. ಒಟ್ಟಾರೆ ಎಂಟು ಜನ ಹಿರಿಯರಿಗೆ ಅವರ ಆತ್ಮಕ್ಕೆ ಪರಮಾತ್ಮ ಚರಶಾಂತಿಯನ್ನು ಕರುಣಿಸಲಿ ಅನ್ನುವಂಥ ತನ್ನ ಸಂತಾಪಕ್ಕೆ ಸರ್ಕಾರದ ಪರವಾಗಿ ಸಹಮತವನ್ನು ವ್ಯಕ್ತಪಡಿಸಿ ಅವರೆಲ್ಲರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತೇನೆ. ಧನ್ಯವಾದ.